ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸಾವಿರಾರು ಸಮಸ್ಯೆ, ಆ ದೊಡ್ಡ ಮಟ್ಟದ ಸಮಸ್ಯೆಯಲ್ಲಿ ಬಲಿಪಶು ಆಗ್ತಿರೋದೆ ಮುಖ್ಯವಾಗಿ ನಮ್ಮ ದಲಿತ ಆದಿವಾಸಿಗಳು. ಆ ದಲಿತ ಆದಿವಾಸಿಗಳು ಬಡವರು, ಮಹಿಳೆಯರು, ಆ ಒಂದು ಶೋಷಿತ ವರ್ಗ, ಆ ಶೋಷಿತ ವರ್ಗದ ಸಮಸ್ಯೆಗಳನ್ನು ನಾವು ಸರಿಪಡಿಸಬೇಕಾಗಿರೋ ನಮ್ಮ ಕರ್ತವ್ಯ. ಅದು ನ್ಯಾಯ, ಅದು ಸಂವಿಧಾನದ ಆಶಯದಲ್ಲಿ ಕೆಲಸ ಮಾಡ್ತದೆ. ಆದರೆ ಅದನ್ನು ಈ ಸರ್ಕಾರಗಳು, ಆಡಳಿತ ವರ್ಗ ಮಾಡ್ತಾ ಇದೆ. ಈ ಆಡಳಿತ ವರ್ಗ, ಈ ರಾಜಕೀಯ ಪಕ್ಷಗಳು, JDS, ಕಾಂಗ್ರೆಸ್, BJP, JCB ಅನ್ನೋ ಪಕ್ಷಗಳು ಬರೀ ಒಂದು ರೀತಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ರೀತಿಯ ಪ್ರಶ್ನೆಗಳಲ್ಲಿ ಇಟ್ಕೊಂಡು ಇವರು ಒಂದು ರೀತಿಯ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ, ಜನಕ್ಕೆ ತಿಳಿಸ್ತಾ ಇದ್ದಾರೆ. ನಮ್ಮ ಮುಖ್ಯವಾಗಿ ಇರೋದು ಇವತ್ತು ಸಹ 15 ಜಿಲ್ಲೆಗಳಲ್ಲಿ ಬಿಟ್ಟಿ ಚಾಕ್ರಿಯನ್ನು ಕಡಿತಾ ಇದೆ. ಯಾರು ಮೊದಲೆಯರಾಗಿ ಮಾದಿಗರಾಗಿ ಹಿಂದಿನ ಆಧುನಿಕ ಗುಲಾಮಗಿರಿ ನಡೀತಾ ಇದೆ, ಎಷ್ಟು ಕಡೆ ಬೆಳಗಾವಿ ಮೇಲೆ ಆ ಒಂದು ರೀತಿಯಲ್ಲಿ ನಡೀತಾ ಇರೋ ಜೀತ ಪದ್ಧತಿಗಳನ್ನು, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಸಿಗಬೇಕು, ಹೋರಾಟಗಳು ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ಜನ ಸೇರಿದೆ. ನಮಗೆ ಜನ ಬಯಸ್ತಾ ಇರೋದು ನ್ಯಾಯ, ಸಮಾನತೆ, ಉತ್ತಮ ಸಮಾಜ. ಈ ಆಡಳಿತ ವರ್ಗ, ಈ ರಾಜಕಾರಣಿಗಳು ಕೊಡ್ತಿರೋದು ಬೆಳೆ ಬೇಯಿಸ್ಕೊಂಡು ಕಷ್ಟನೆ, ಕೋಮು ಕಷ್ಟನೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ನಮಗೆ ನಿಜವಾಗೂ ಅಂಕಿಅಂಶಗಳು ಇಟ್ಕೊಂಡು ನಮಗೆ ಯಾವ್ಯಾವ ರೀತಿ ಬೇರೆ ಬೇರೆ ಥರ ನಮಗೆ ಮನಸ್ಸುಗಳು ಬರ್ತವೆ, ಬೇರೆ ಬೇರೆ ಥರ ಎಲ್ಲ ನಮಗೆ ರೀತಿ ಪ್ರೂಫ್ ತೋರಿಸಿದೆ, ಎವಿಡೆನ್ಸ್ ತೋರಿಸಿದೆ. ಆ ಅಂಕಿಅಂಶಗಳು ಇಟ್ಕೊಂಡು ಅಂಥ ಸಮುದಾಯಗಳ ನ್ಯಾಯ, ಆ ಸಮುದಾಯಗಳು ಯಾರು ಅಂದರೆ ನಮ್ಮ ದಲಿತ, ಆದಿವಾಸಿ, ಬಹುಜನ, OBC, ಮೈನಾರಿಟಿ ಎಲ್ಲ ಒಂದಿದೆ, ಬಹುಜನ ಸಮಾಜ ಮತ್ತು ಎಲ್ಲ ಜಾತಿ ಜನಾಂಗದ ಮಹಿಳೆಯರಿಗೆ ಇಂಥವ್ರಿಗೆ ನಮಗೆ ಸರ್. ಈಗ ವೇದಿಕೆಯಲ್ಲಿ ಹೇಳಿದ್ರು ಸರ್, ಜಿದ್ದಾಳುಗಳ ಮಕ್ಕಳು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಯಾರು IAS ಆಗಿದ್ದಾರೆ, IPS ಆಗಿದ್ದಾರೆ. ಈಗ ನಾವು ರಾಜ್ಯ ಈಗ ಸಂಚಲನವಾದಂಥ ಒಂದು ವಿಚಾರ ಏನಂದರೆ IPS ಅಲ್ಲಿ ತುಂಬ ಹಗರಣಗಳು ನಡೆದಿದೆ ಅಂತ. ಈ ಥರದ ಒಂದು IPI ಉಪಯೋಗಿಸ್ಕೊಂಡು ಉನ್ನತ ಜಾತಿಯವರಾಗಿರ್ಬೋದು ಈ ಥರದವರು ಮಾಡೋದ್ರಿಂದಾಗಿ ಯಾವ ರೀತಿ ಸಮಾಜ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಸರ್? ನಮಗೆ ಇವಲ್ಲಿ ಅನೇಕ ಸಮಸ್ಯೆಗಳಿದೆ. ಒಂದು ನಾವು ಅದನ್ನು ಬಿಡಿಸಿ ನೋಡಬೇಕು. ಒಂದು ಮುಖ್ಯವಾದ ಸಮಸ್ಯೆ ಏನಂದರೆ, ಹೇಗೆ ನಮಗೆ ಸಾವಿರಾರು ವರ್ಷದಿಂದ ನಿರ್ಲಕ್ಷ್ಯ ಆಗಿರೋ ಸಮುದಾಯ, ಅಸ್ಪೃಶ್ಯ ಸಮುದಾಯ, ದಲಿತ ಸಮುದಾಯ, ಇಂಥ ಸಮುದಾಯಗಳು ಇವತ್ತಿಗೂ ನಿರ್ಲಕ್ಷ್ಯ ಆಗ್ತದೆ. ಅದು ಒಂದು, ಅವರಿಗೆ ಸಂಪೂರ್ಣವಾದ ನ್ಯಾಯ ಸಿಕ್ಕಿಲ್ಲ. ಅವರ ಮಕ್ಕಳಿಗೆ ಇವತ್ತಿನ ದಿನವೂ ಕೂಡ ಏನು ಆಡಳಿತ ವರ್ಗ, ಏನು ಪಕ್ಷಗಳಲ್ಲಿ ಕುಟುಂಬ ರಾಜಕೀಯ, ಅಪ್ಪ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೆಲ್ಲ ಆಳಕ್ಕೆ ನಡೀತಾ ಇದೆ. ಆದರೆ ನಮ್ಗೆ ಇವತ್ತಿನ ದಿನ ಅದೇ ರೀತಿ ಜೀತ ಪದ್ಧತಿ ಬೇರೆ ಬೇರೆ ರೂಪರೇಷೆಗಳಲ್ಲಿ ಹೆಂಗೆ ಒಂದು ರೀತಿ ಜೀತ ಮಾಡ್ಕೊಂಡು ಬಡತನದಲ್ಲಿರೋರು ಅವ್ರ ಮಕ್ಕಳು ಮಕ್ಕಳನ್ನು ಸಹ ಬಡತನದಲ್ಲಿದ್ದಾರೆ. ಇದನ್ನು ಹೋಗಲಾಡಿಸ್ಬೇಕು. ಸೊ ದೊಡ್ಡ ಮಟ್ಟಕ್ಕೆ ನಮಗೆ ಬೇರೆ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ದೊಡ್ಡ ಮಟ್ಟಕ್ಕೆ ನಮ್ಮ IAS, IPS ಆಗಿರ್ಬೋದು, ಎಲ್ಲ ರೀತಿ ಘನತೆ ಗೌರವ ಇರೋ ಕೆಲಸಗಳು ಅದೆಲ್ಲರೂ ಕೂಡ ಎಲ್ಲ ಸಮುದಾಯಕ್ಕೆ ಅವಕಾಶ ಇರಬೇಕು. ಅದು ಎಲ್ಲರಿಗೂ ಅವಕಾಶ ಮಾಡೋಕ್ಕೆ ನಾವು ಸಮಾಜ ಕಟ್ಟಬೇಕು. ಅದು ಬಹಳ ಸತ್ಯ. ಅದ್ರ ಜೊತೆ ಭ್ರಷ್ಟಾಚಾರ ಅನ್ನೋದು ಬೇರೆ ಸಮಸ್ಯೆ. ಅದು ಆ ಭ್ರಷ್ಟಾಚಾರ ಅನ್ನೋದು ಹೋಗಲಾಡಿಸ್ಬೇಕು. ಅದು ಒಂದು ದೊಡ್ಡ ಮಟ್ಟದ ಹೋರಾಟ ನಾವು ಮಾಡಬೇಕು. ಭ್ರಷ್ಟಾಚಾರ ಇದೆ ಅಂದಿದ ತಕ್ಷಣ ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಲ್ಲ. ಭ್ರಷ್ಟಾಚಾರನೂ ಒಂದು ಸಮಸ್ಯೆ, ದಲಿತರಿಗೆ ಬಹುಜನರಿಗೆ ಅನ್ಯಾಯ ಆಗ್ತಿರೋದು ಒಂದು ಸಮಸ್ಯೆ. ಇವೆರಡೂ ಸಮಸ್ಯೆಗಳು ಸೇರಿ ಮತ್ತು ಅದ್ರ ಜೊತೆ ಈ ರೀತಿ ಹಿಂದುತ್ವ ಮತ್ತು ಹಿಂದೂ ಮುಸ್ಲಿಂ ಅನ್ನೋ ಕೋಮು ಪ್ರಶ್ನೆಯೂ ಸೇರಿ ಅದು ನಿರ್ಲಕ್ಷ್ಯ ಆಗ್ತಿರೋದ್ರಿಂದ ಇದೆಲ್ಲ ಸಮಸ್ಯೆಗಳು ಸೇರಿ ನಮಗೆ ನಮ್ಮ ಬಹುಜನರಿಗೆ ಅನ್ಯಾಯ ಆಗ್ತಾ ಇದೆ. ಆದರೆ ಇದೆಲ್ಲಕ್ಕೂ ಸರಿ ಸಮಾನದ ಒಂದು ಪರಿಹಾರ ಅನ್ನೋದು ಯಾವುದು ಅಂದರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣ, ನಮ್ಮ ಕುವೆಂಪು, ಇಂಥ ನಮ್ಮ ಬುದ್ಧನ ತತ್ವದಲ್ಲಿ ನಮಗೆ ಎದ್ದು ಕಾಣುತ್ತೆ. ಅದನ್ನು ನಾವು ಪಾಲಿಸ್ಬೇಕು, ಅದನ್ನು ಮೂಲ ಮೂಲೆಗೆ ಹರಡಿಸ್ಬೇಕು. ನಮಗೆ ಕುವೆಂಪು ಅವ್ರು ಹೇಳ್ತಾರೆ, ನಾವೆಲ್ಲ ಶಿಕ್ಷಣ ಪಡೆದಿದ್ದೀವಿ ಅಂದರೆ ನಾವು ಹಳ್ಳಿಗೆ ಊರೂರಿಗೆ ನಾವು ಕಲಿಸ್ಬೇಕು. ನಾವು ಬರೀ ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದ ಹಾಕಿದ್ರೆ ಸಾಲದು. ಇಲ್ಲಿ ಬಂದು ಜನರ ಮುಂದೆ ನಿಂತು ಜನರ ಕಷ್ಟಗಳು ಅರ್ಥ ಮಾಡಿಕೊಂಡು ಜನರ ಸ್ಪಂದಿಸಿ ನಾವು ಮಾತಾಡಬೇಕು. ಅವ್ರ ಜೊತೆ ಚರ್ಚೆ ಮಾಡಬೇಕು, ಆಮೇಲೆ ಅವ್ರ ಜೊತೆ ನಿಂತು ಹೋರಾಟ ಮಾಡಬೇಕು. ಅದು ನಾವು ನಿಜವಾಗ್ಲೂ ದೇಶಭಕ್ತರಲ್ಲ, ದೇಶಭಕ್ತರಿಲ್ಲಿ ಈ ನ್ಯಾಯಕ್ಕೋಸ್ಕರ, ಹಕ್ಕಗೋಸ್ಕರ ಹೋರಾಟ ಮಾಡ್ತಿರೋರು. ಆ ಪಕ್ಷ ಮೀರಿ ಒಂದು ಬದುಕುಗೋಸ್ಕರ, ಒಂದು ಸಂವಿಧಾನದ ಆಶಯ ಸಮಾನತೆಗೋಸ್ಕರ ಮಾಡ್ತಿರೋ ದೇಶಭಕ್ತರು. ಅಂತೂ ಜನ ಜೊತೆ ಇದ್ದೀವಿ ಇವತ್ತು, ನನಗೆ ಹೆಮ್ಮೆ ಆಗ. ಎಲ್ಲೋ ಒಂದು ಕಡೆ ಸರ್ ದಮನಿತ ಭಯ ಆಗ್ತಾ ಇಲ್ಲ. ಭಯ ಹುಟ್ಟಿಸೋದ್ರಿಂದನೇ ಇವರು ನಮ್ಮನ್ನು ಇಷ್ಟು ಸಾವಿರಾರು ವರ್ಷ ನಮ್ಮನ್ನು ಬಾಯಿ ಮುಚ್ಚಿಸಿ ನಮ್ಮನ್ನು ಎಲ್ಲೋ ಒಂದು ಕಡೆ ನಾವು ಮಾಡಿರೋ ಪಾಪ, ನಾವು ಇವ್ರು ಮಾಡಿರೋ ಪುಣ್ಯ, ನಾವು ಮುಂದಿನ ಜೀವನದಲ್ಲಿ ನಮಗೆ ಪಾಪ ಪುಣ್ಯ ಸಿಗತ್ತೆ, ಈ ರೀತಿ ಭಯ ಹುಟ್ಟಿಸೋದೆ ಅವರ ಉದ್ದೇಶ, ಅವರ ಹುನ್ನಾರ ನಮ್ಮನ್ನು ಭಯ ಹುಟ್ಟಿಸೋದು. ಭಯ ಪ್ರಶ್ನೆ ಬರಲ್ಲ, ನಮಗೆ ಗೊತ್ತಿದೆ ಸಮಾನತೆ ಅನ್ನೋದು ಸತ್ಯ ಅನ್ನೋದು. ನಾವು ನೋಡಿ ಬುದ್ಧಾಬಸವ ಅಂಬೇಡ್ಕರ್, ಪೆರಿಯಾರ್ ಕೋಲೆ ಕುವೆಂಪುವಾದಿಗಳು, ನಾವು ಎಡಾನೂ ಅಲ್ಲ, ಬಲಾನೂ ಅಲ್ಲ, ಮಧ್ಯಪಂಥಿ ಅಲ್ಲ, ನಾವು ಸತ್ಯಪಂಥಿ.
ಇದೇ ಸತ್ಯದ ಮಾರ್ಗ, ಇದ್ರ ಪರವಾಗಿ ನಾವು ನಿಂತ್ಕೊಂತೀವಿ. ಅವ್ರು ಗೊತ್ತಿದೆ ಇದರಿಂದ ಬದಲಾವಣೆ ಸಾಧ್ಯ, ಇದರಿಂದ ಪರಿವರ್ತನೆ ಸಾಧ್ಯ, ಇದರಿಂದ ದೊಡ್ಡ ಮಟ್ಟ ಎದ್ದೇಳಿದ್ರೆ ಇದರಿಂದ ನೀವು ನಿಜವಾಗ್ಲು ಜನಸಾಗರ ಬೇಕಾಗಿರೋ ಕ್ರಾಂತಿ ಸಾಧ್ಯ ಅನ್ನೋದು ರಾಜಕಾರಣಿಗಳ ಆಡಳಿತ ವ್ಯವಸ್ಥೆ ಗೊತ್ತಿದೆ. ಅದಕ್ಕೆ ಅವ್ರಿಗೆ ಭಯ ಆಗಿದೆ, ನಮ್ಮನ್ನ ಭಯ ಹುಟ್ಟಿಸೋ ಪ್ರಶ್ನೆ ಅಲ್ಲ, ಅವ್ರಿಗೆ ಭಯ ಆಗಿದೆ. ಇದರಿಂದ ಪರಿವರ್ತನೆ ಆಗುತ್ತೆ, ಇದರಿಂದ ಜನ ಎದ್ದು ಅವರ ಹಕ್ಕಿಗೋಸ್ಕರ ನಿಂತ್ಕೊಂತಾರೆ. ಸಾವಿರಾರು ವರ್ಷದ ಅನ್ಯಾಯನ ಹೋಗಲಾಡ್ಸೋಕ್ಕೆ ಒಂದು ದೊಡ್ಡ ಕಿಚ್ಚು ಬರುತ್ತೆ ಅನ್ನೋದು ಈ ಆಡಳಿತ ವರ್ಗ ಹೆದರಿಕೆ. ಸೊ ಇವತ್ತಿನ ದಿನ ಯಾರ್ಯಾರು ಜೀತ ಪದ್ಧತಿ ಮಾಡ್ತಾ ಇದ್ರೆ ಯಾಕೆ ಅದು ಅಷ್ಟು ಕಷ್ಟ ತೆಗೆದಾಕಿದೆ, ಯಾಕಂದ್ರೆ ಜೀತ ಪದ್ಧತಿ ಯಾರ್ಯಾರು ಅದನ್ನು ಮುಂದುವರಿಸ್ತಾ ಇದಾರೋ ಅವರೇ ಇವತ್ತು ಆಡಳಿತ ವರ್ಗದಲ್ಲಿ ಅವ್ರ ಸಮುದಾಯಗಳೇ ಆಳ್ತಾ ಇದ್ದಾರೆ. ಅದನ್ನು ಒಪ್ಪಕ್ಕಾಗಲ್ಲ. ಇವತ್ತು ಎಲ್ಲರಿಗೂ ಆಡಳಿತ ಮಾಡೋಕ್ಕೆ ಅವಕಾಶ ಸಿಗಬೇಕು. ದೇಶ ಕಟ್ಟೋರು ನಮ್ಮ ಬಹುಜನ ಜನ, ನಮ್ಮ ದಲಿತರು, ಆದಿವಾಸಿಗಳು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಎಲ್ಲರೂ ದೇಶ ಕಟ್ಟೋರು ಅವಕಾಶ ಸಿಗಬೇಕು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆ ಹೋರಾಟ ಮಾಡ್ತಿದ್ದೀವಿ. ಇವತ್ತು ನಾಳೆಗೆ ನಾವು ಪರಿಹಾರ ಅಲ್ಲ, ಜೀವಪೂರ ಇದನ್ನು ಮಾಡೋಕ್ಕೆ ತಯಾರಿದ್ದೀವಿ. ಒಂದೊಂದು ಅನ್ಯಾಯಗಳು ಸರಿಪಡಿಸ್ತಾ ಬರ್ತೀವಿ. ಎಲ್ಲ ಅನ್ಯಾಯಕ್ಕೂ ಒಂದಕ್ಕೊಂದು ಪರಸ್ಪರ ಇದೇ ಇಡೀ ಭೇದ ಭಾವನೆ ವ್ಯವಸ್ಥೆ ವಿರುದ್ಧ ನಿಂತ್ಕೋಬೇಕು ಹೊರತು ಇವರೆಲ್ಲ ಮಾಡ್ತಲ್ಲ, ಒಂದು ಪಕ್ಷದ ವಿರುದ್ಧ ಅಥವಾ ಒಂದು ಜಾತಿ ಜನಾಂಗ ಒಂದು ಟೋಪಿಯಾಗಿ ಗಡ್ಡ ಬಿಡ್ತಾರಂತ ಒಂದು ಧರ್ಮದ ವಿರುದ್ಧ ಅದೆಲ್ಲ ನಮ್ಮ ಬೇಡ. ಭೇದ ಭಾವನೆ ವ್ಯವಸ್ಥೆ ವಿರುದ್ಧ ನಾವೆಲ್ಲ ನಿಂತ್ಕೊಂತೀವಿ. ನಾವೆಲ್ಲರೂ ಸರಿಸಮಾನದ ಭಾರತೀಯರು, ಸರಿಸಮಾನದ ಕನ್ನಡಿಗರು, ಕರ್ನಾಟಕದವರು. ನಮ್ಗೆ ಸರಿಸಮಾನದ ಅವಕಾಶಗಳು, ಹಕ್ಕುಗಳು, ಆರ್ಥಿಕತೆ ಬೇಕಿದೆ, ಅದನ್ನು ಮುಂದುವರಿಸ್ತೀವಿ. ಸರ್, ತಮಗೆ ಆದಂತಹ ಬರೀ ಬಹಳ ಮುಖ್ಯವಾಗಿ ಮೂರು ವಿಚಾರ ನಾವು ಮುಂದುವರಿಸ್ಬೇಕು. ಒಂದು ಜನಜಾಗೃತಿ, ಎರಡನೇದು ಸಮಾಜ ಸೇವೆ, ಮೂರು ಸಾಮಾಜಿಕ ಹೋರಾಟಗಳು. ಜನಜಾಗೃತಿ ಅಂದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೇರೆ ಬೇರೆ ವಿಚಾರಗಳು ರೀಚ್ ಮಾಡಬೇಕು. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾಕ್ಕೆ ಭಾಳ ಪವರ್ ಇದೆ. ವಿಡಿಯೋಗಳು ಮಾಡೋದಾಗಿರ್ಬೋದು, ಚರ್ಚೆಗಳು ಮಾಡೋದಾಗಿರ್ಬೋದು, ಪೋಸ್ಟ್ಗಳು ಹಾಕೋದಾಗಿರ್ಬೋದು, ನಮ್ಮ ನಮ್ಮ ಸ್ಟೈಲಿಶ್ ಬಟ್ಟೆನೋ ಎಲ್ಲ ಒಂದು ಪಾರ್ಟಿನೋ ಎಲ್ಲ ಒಂದು ಕುಣಿತ, ಅದಕ್ಕೆಲ್ಲ ನಾವು ಮುಖ್ಯವಾಗಿ ವಿಚಾರಗಳು ತಲುಪಬೇಕು, ಕಲ್ತ್ಕೋಬೇಕು, ಹರಡಿಸ್ಬೇಕು, ಜನಜಾಗೃತಿ ಮಾಡಬೇಕು, ಜನರ ಹತ್ರ ಬಂದು ಮಾತಾಡಬೇಕು, ಕಲ್ತ್ಕೋಬೇಕು ಜನ ಸಮಸ್ಯೆ. ನಮ್ಮ ಸಮಸ್ಯೆನೇ ದೊಡ್ಡ ಸಮಸ್ಯೆ ಅಂತ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು, ಸದಾಶಿವನಗರದಲ್ಲಿ ಕೂತ್ಕೊಂಡು ಬರೀ ಯು ಬಿ ಸಿ ಡಿಗೆ ಹೋಗ್ಕೊಂಡು ಅನ್ಕೊಳ್ಳೋದಲ್ಲ. ನಿಜವಾದ ಸಮಸ್ಯೆ ಏನೇನಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ನಮ್ಮ ಎಷ್ಟೋ ಒಂದು ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನೇನು ಸಮಸ್ಯೆಗಳಿವೆ ನಾವು ಗುರುತು ಮಾಡ್ಕೋಬೇಕು. ಸೊ ಅದು ಒಂದು ರೀತಿ ಆ ಹುಡುಕಾಟ ಇರಬೇಕು, ಜನಜಾಗೃತಿ ಆಗಬೇಕು. ಎರಡನೇದಾಗಿ ಸಮಾಜ ಸೇವೆ, ನಮಗಿಂತ ಕಷ್ಟದಲ್ಲಿರೋರಿಗೆ ನಾವು ಹಿಂಗೆ ಬರೀ ಮಾತಿಂದ ಅಷ್ಟೇ ಅಲ್ಲ, ಕೆಲಸದಿಂದನೂ ನಾವು ಸರಿ ಮಾಡಬೇಕು, ನಾವು ಕೈಲಾದಷ್ಟು ಸಹಾಯ ಮಾಡಬೇಕು. ನಮ್ಮ ಹತ್ರ ಸರ್ಕಾರ ಆಡಳಿತ ವರ್ಗ ಅಷ್ಟು ಇಡೀ ವ್ಯವಸ್ಥೆನ ಸಂಪೂರ್ಣವಾಗಿ ಪರಿವರ್ತನೆ ಮಾಡೋ ತಾಕತ್ತಿಲ್ಲದೆ ಇದ್ರು ಸಣ್ಣದಾಗಿ ಸರಳವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ, ಬರೀ ಮಾತಲ್ಲ, ಸುಮ್ಮನೆ ಕಣ್ಣು ಓಡಿಸೋದಷ್ಟೇ ಅಲ್ಲ, ನಾವು ನಿಮಗೋಸ್ಕರ ಆರ್ಥಿಕವಾಗೋ ಊಟದಕ್ಕೋಸ್ಕರನೋ ನಿಮ್ಮ ಜೊತೆ ನಾವು ನಿಂತ್ಕೊತೀವಿ, ನಿಮ್ಮ ಪರವಾಗಿ ನಾವು ನಿಂತೀವಿ ಅಂತ ಸಮಾಜ ಸೇವೆ. ಮೂರನೇದು ಭಾಳ ಮುಖ್ಯವಾಗಿರೋದು ಹೋರಾಟ ಅನ್ಯಾಯದ ವಿರುದ್ಧ ನಾವು ನಿಂತ್ಕೋಬೇಕು. ಈ ರಾಜಕೀಯ ವ್ಯವಸ್ಥೆನ ಅಲ್ಲಾಡಿಸೋದು ಎದುರಿಸೋದೇ ಹೋರಾಟದ ಮುಖಾಂತರ. ನಾವೆಲ್ಲ ಒಗ್ಗಟ್ಟಾಗಬೇಕು, ಒಗ್ಗಟ್ಟಾಗಬೇಕು ಅಂದರೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಪರ, ಕಾರ್ಮಿಕ ಪರ, ಮಹಿಳಾ ಪರ, ದಲಿತ ಪರ, ಆದಿವಾಸಿಗಳ ಪರ, ಅಲ್ಪಸಂಖ್ಯಾತ ಪರ, ಪರಿಸರ ಪರ, ಭ್ರಷ್ಟಾಚಾರದ ವಿರುದ್ಧ ಎಲ್ಲರೂ ಸಹ ನಾವು ನಿಂತ್ಕೋಬೇಕು ಜೊತೆಗೆ. ಅದು ಮಾಡಿದ್ರೆ ಮಾತ್ರ ಸಾಧ್ಯ, ಯಾಕಂದರೆ ಇವತ್ತಿನ ದಿನ ನಾವು ಛಿದ್ರ ಛಿದ್ರ ಆದರೆ ಅವ್ರು ನಮ್ಮನ್ನು ಆಟಾಡಿಸ್ತಾರೆ. ನಾವು ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಒಗ್ಗಟ್ಟಂದರೆ ನಮ್ಗೆ ಸಿದ್ಧಾಂತ ಬೇಕು, ಅದೇ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಶತ್ರು ಬೇಕು, ಅದು ಭೇದ ಭಾವನೆ ವ್ಯವಸ್ಥೆ. ಆ ಭೇದ ಭಾವನೆ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ನಿಂತ್ಕೊಂಡ್ರೆ ಒಂದು ಉತ್ತಮ ಸಮಾಜ ಮಾಡಬೇಕು. ಹೋರಾಟ ಮಾಡಕ್ಕೆ ರೆಡಿ ಇರಬೇಕು. ಹೋರಾಟದಿಂದ ಮಾತ್ರ ಭಯ ಇದೆ, ಯಾಕಂದ್ರೆ ನೀವೆಲ್ಲ ಮೀಡಿಯಾದಲ್ಲಿ ನಿಂತಿದ್ದೀರಲ್ಲ, ಹೋರಾಟಕ್ಕೆ ಬಂದರೆ 1,000 ಜನನೋ 5,000 ಜನನೋ 10,000 ಜನ ಬಂದರೆ ಮೀಡಿಯಾ ತೋರಿಸ್ತದೆ. ಮೀಡಿಯಾ ತೋರಿಸಿದ್ರೆ ಅದೆಲ್ಲ ಕಡೆ ರಾಜಕಾರಣಿಗಳು ಹೆದರ್ಕೊಂಬತ್ತಾರೆ. ರಾಜಕಾರಣಿಗಳು ಅಯ್ಯೋ ನಮ್ಗೆ ಕೆಟ್ಟಸು ಬಂದ್ಬಿಡುತ್ತೆ, ನಾವು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ, ನಾವು ಮಾಡಬಾರ್ದು, ಲೂಟಿ ಮಾಡೋಕ್ಕಾಗಲ್ಲ. ಇವ್ರಿಗೆಲ್ಲ ಒಂದು ರೀತಿ ಇವತ್ತಿನ ದಿನ ಶ್ರೀಮಂತರಾಗಿರೋದು ಈ ಒಂದು ರೀತಿ ಈ ವ್ಯವಸ್ಥೆಯಲ್ಲಿ ಶ್ರಮ ಪಡೆದಿರೋದಲ್ಲ, ಶ್ರಮ ಪಡ್ತಿರೋದು ನಮ್ಮ ಜೀತದಾಳ ಕಾರ್ಮಿಕರು, ನಮ್ಮ ಕೃಷಿ ಕಾರ್ಮಿಕರು. ನಮಗೆ ಶ್ರೀಮಂತರಾಗಿರೋದು ಬಹುಸಂಖ್ಯಾತರಲ್ಲಿ ಶ್ರೀಮಂತರಾಗಿರೋದು ಅವರ ಅಪ್ಪ ಅಮ್ಮ ಮಾಡಿರೋ ದುಡ್ಡಿಂದ ಹುಟ್ಟಿರೋದು ಅಥವಾ ಮಾಡಬಾರ ಕೆಲಸ ಮಾಡಿರೋದು. ಆ ರೀತಿಯಲ್ಲಿ ಇವತ್ತಿನ ದಿನ ಅದ್ರ ಮೇಲೆ ಕ್ರಮ ತಗೋಬೇಕು. ಅದ್ರ ಮೇಲೆ ನಿಜವಾಗ್ಲೂ ನಾವು ಆರ್ಥಿಕವಾಗಿ ಯಾರ ಹತ್ರ ಜಾಸ್ತಿ ಇದೆಯೋ ನನ್ನಂತ ಜಾಸ್ತಿ ವಾಪಸ್ ಕೊಡಬೇಕು, ಯಾರ ಹತ್ರ ಕಡಿಮೆ ಇದೆಯೋ ಅದು ಒಂದು ನಮ್ಮ ಜೀತ ಕಾರ್ಮಿಕರಾಗಿರ್ಬೋದು, ನಮ್ಮ ಕೃಷಿ ಕಾರ್ಮಿಕರಾಗಿರ್ಬೋದು, ನಮ್ಮ ರೈತರು, ಇವ್ರಿಗೆಲ್ಲ ಜಾಸ್ತಿ ಪಡಿಬೇಕು. ಅದು ನ್ಯಾಯ, ಅಂತ ನ್ಯಾಯದ ಸಮಾಜ ನಾವು ಕಟ್ಟದ ನಮ್ಮ ಗುರಿ. ಅದನ್ನು ದಿನನಿತ್ಯ ಪ್ರತಿಯೊಬ್ಬರು ನೋಡಬೇಕು. ನಮ್ಮ ಗುರಿ ಸಮಾನತೆಯ ಗುರಿ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಸಮಾಜ ಕಟ್ಟಿದ್ರೆ ಒಂದು ಉತ್ತಮ ಸಮಾಜ ಆಗುತ್ತೆ. ಕರ್ನಾಟಕ ಇಡೀ ದೇಶದಲ್ಲಷ್ಟೇ ಅಲ್ಲ, ಪ್ರಪಂಚದಲ್ಲಿ ಮಾದರಿ ರಾಜ್ಯ ಆಗುತ್ತೆ ಅಂತ ನನ್ನ ಹೆಮ್ಮೆ ಇದೆ. ನಮ್ಮಪ್ಪನು ಕೂಡ ಜೀತದಾಳಾಗಿದ್ದ, ಶಿಕ್ಷಣ ಕೊಡಬೇಕು ಅಂತ. ಹಾಗಾಗಿ ನಮ್ಮ 5 ಮಕ್ಕಳಿಗೂ ಶಿಕ್ಷಣ ಕೊಟ್ಟರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಹೇಗೋ ಒಂದು ಈ ಸಮಾಜದಲ್ಲಿ ಒಂದು ಕೆಲಸ ಮಾಡಿ ಮುಂದೆ ಬಂದ್ವಿ. ಅದೇ ರೀತಿ ನಮ್ಮ ಮಕ್ಕಳುಗಳು ಕೂಡ ಅದೇ ರೀತಿಯಲ್ಲಿ ಇಂಥ ಒಂದು ರೀತಿ ಈ ಒಂದು ದುಡ್ಡು ಮಾಡಿಕೊಂಡು ಹೆಸರು ಮಾಡಿಕೊಂಡಿರೋ ವ್ಯಕ್ತಿಗಳನ್ನ ಮಾದರಿ ಮಾಡ್ತಾರೆ. ಅಂಥವರಲ್ಲ ನಮ್ಮ ಮಾದರಿಗಳು. ನಮ್ಮ ಮಾದರಿಗಳು ಯಾರು ಅಂದರೆ ವೈಯಕ್ತಿಕ ಲಾಭಕ್ಕಿಂತ ಸಮಾಜದ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡೋರು, ಜಾತಿ ಧರ್ಮ ಲಿಂಗ ವರ್ಗ ಮೀರಿ ಒಂದು ಉತ್ತಮ ಸಮಾಜಕ್ಕೋಸ್ಕರ ಶ್ರಮಿಸಿರೋರು, ಅವರೇ ನಮ್ಮ ಮಾದರಿ. ಅಂತ ನಮ್ಮ ಮಾದರಿ ಕೂರ್ಗಿನ ಕಡೆ
ಕೂರ್ಗಿನ ಕಡೆ ಲೈನ್ ಮನೆಗಳಲ್ಲಿರೋ ಆದಿವಾಸಿ ಜನಾಂಗದವ್ರ ಪರವಾಗಿ ನಾವು ಕೆಲಸ ಮಾಡಿದೀವಿ. ಅಲ್ಲೂ ಕೂಡ ನಮ್ಮ ಬಹುಜನ ನಮ್ಮ ಬಹುಜನರನ್ನು ಯಾರು, ನಮ್ಮ ಮೂಲ ನಿವಾಸಿಗಳಂದ್ರೆ ಯಾರು? ಇವತ್ತಿನ ದಿನ 100,000 ವರ್ಷ 1,000,000 ವರ್ಷ ನಾವು ಶೋಷಣೆ ಒಳಗೆ ಶಿಕ್ಷಣದ ವಂಚಿತರಾಗಿ ಘನತೆಯ ವಂಚಿತರಾಗಿರೋರು ಯಾರು? ನಮ್ಮ SC ST OBC ಮೈನಾರಿಟಿ ಎಲ್ಲ ಜಾತಿ ಜನಾಂಗದ ಮಹಿಳೆಯರು. ಆದರೆ ಲಾಭ ಅನುಭವಿಸಿರೋರು ಯಾರು? ಜನವರ ಹಾಕೊಂಡಿರೋ ಗಂಡಸರು, ಮೇಲ್ವರ್ಗದ ಗಂಡಸರು. ಇವತ್ತಿನ ದಿನ ಅದೇ ವ್ಯವಸ್ಥೆ ಇದೆ. ಸೊ ನಾವು ಇವತ್ತಿನ ದಿನ ನಮಗೆ ಅಗತ್ಯ ಇರೋದು ತುರ್ತುವಿನ ಪರಿಹಾರಗಳು, ಇವಾಗ ಬೇಕಾಗಿರೋ ಪರಿಹಾರಗಳು, ಮತ್ತೆ ದೀರ್ಘಕಾಲದ ಪರಿಹಾರ. ತುರ್ತುವಿನ ಇವತ್ತಿನ ದಿನ ಇವಾಗ ಬೇಕಾಗಿರೋ ಪರಿಹಾರ ನಮ್ಮ ಮುಖ್ಯವಾಗಿ ನಾವೆಲ್ಲರೂ ಕಿರಣ್ ಕುಮಾರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಸ್ನೇಹಿತರು, ಮುಖಂಡರು, ನಾಯಕರು, ನಾವೆಲ್ಲ ನಮ್ಮ ಸಂಘಟನೆಗಳು ಸೇರಿಕೊಂಡು ನಾವು ಹುಡುಕಿ ಯಾರ್ಯಾರು ಇವತ್ತು ಜೀತ ಪದ್ಧತಿಯಲ್ಲಿ ಇವತ್ತಿಗೂ ಅನ್ಯಾಯದೊಳಗೆ ಬದುಕ್ತಾ ಇದ್ದಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ಆಚೆ ತಂದು ಪುನರ್ವಸತಿ ಮಾಡಿಸ್ಬೇಕು. ಅದನ್ನ ನಮ್ಮ ಕೈಲಾದಷ್ಟು ನಾವು ಮಾಡಿಸೋ ಜೊತೆ ಬಹಳ ಮುಖ್ಯವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ನೋಡಿ, ನಾವು ಸಂಘಟನೆ ಮಾಡಿದ ತಕ್ಷಣ ಬದಲಾವಣೆ ಆಗಲ್ಲ. ಸಂಘಟನೆ ಮಾಡಿದ ತಕ್ಷಣ ನಾವು ದೊಡ್ಡ ಮಟ್ಟದ ಹೋರಾಟದ ಕಿಚ್ಚು ಇರಬೇಕು. ಹೋರಾಟ ನೀವು ಆಡಳಿತ ವರ್ಗ ನೋಡಿ, ಯಾವಾಗಾದ್ರೂ ನೋಡಿ, ಇತಿಹಾಸದಲ್ಲಿ ನೋಡಿದ್ರೆ ಅವರಾಗವರೇ ಬಿಟ್ಕೊಟ್ಟಿಲ್ಲ. ನಾವು ಅದನ್ನ ಪಡ್ಕೋಬೇಕು, ಕಿತ್ಕೋಬೇಕು, ಕಸ್ಕೋಬೇಕು. ನೋಡಿ ನಮಗೆ ಏನ್ ಮಾಡಿದ್ರೆ ನಮ್ಮ ರೈತರ ಹೋರಾಟಗಳು. ಇಲ್ಲಿ ಸ್ವಲ್ಪ ಜನ ನಮ್ಮ ರೈತರು ಕೃಷಿ ಕಾರ್ಮಿಕರು ಅಂತ ಆಗಿದೆ, ರೈತರು ಅನ್ನೋದು ಗೊತ್ತಿದೆ. ರೈತರನ್ನೋದು ಒಂದು ವರ್ಷ ಕಾಲ ಅಲ್ಲಿ ಅವರ ಹಕ್ಕಿಗೋಸ್ಕರ, ಅವರ ಗೌರವಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವ್ರ ಮೇಲೆ ವಾಟರ್ ಕ್ಯಾನನ್ ಹಾಕಿದ್ರೆ, ಟಿಯರ್ ಗ್ಯಾಸ್ ಹಾಕಿದೆ ಈ ಸರ್ಕಾರ. ಈ ಸರ್ಕಾರನೇ ಭಯೋತ್ಪಾದನೆ ರೀತಿಯಲ್ಲಿ ಜನರ ಮೇಲೆ ವರ್ತನೆ ಮಾಡಿದೆ. ಅಕ್ಕಳ ಹಾಕಬೇಕು. ನಾನು ಸಹ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಮತ್ತೆ ಅವರ ತಂಡದವ್ರ ಜೊತೆ ಸೇರ್ಕೊಂಡು ನಾವು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಎಲ್ಲಿದು ಇದೆ ಅದನ್ನು ಗುರುತಿಸಿ ಹೋಗ, ಅದನ್ನು ವಿಮುಕ್ತ ಮಾಡಿ ನಾವು ಪುನರ್ವಸತಿ ಮಾಡಬೇಕು ಅನ್ನೋದು ಮುಖ್ಯ. ಆದರೆ ಅದರ ಜೊತೆ ಇವತ್ತಿನ ದಿನ ನಾವು ಉಚಿತ ಒಂದು ಇವತ್ತಿನ ದಿನ ನಮಗೆ ತುರ್ತುವಿನ ಪರಿಹಾರ ಜೊತೆ ದೀರ್ಘಕಾಲದ ಪರಿಹಾರ ಬಹಳ ಮುಖ್ಯ. ದೀರ್ಘಕಾಲದ ಪರಿಹಾರ ಅಂದ್ರೆ ನಾನು ಯೋಚನೆ ಮಾಡಿದ, ನಾನು 17 ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದೆ ಸೇವೆ ಮಾಡಬೇಕು ಅಂತ. ಇಲ್ಲಿ ನಾನು ಅಮೆರಿಕದಲ್ಲಿ ಹುಟ್ಟಿಲ್ದೆ ಇದ್ರು ನಾನು, ನಮ್ಮ ತಂದೆ ತಾಯಿಲ್ಲ ಕರ್ನಾಟಕದವ್ರೆ, ನನ್ನ ತಾತ, ಮುತ್ತಜ್ಜಿ ಎಲ್ಲರೂ ನಮ್ಮ 65,000-75,000. ಏನ್ ನಿಮ್ಮ ಮೂಲ ನಿವಾಸ ಇತಿಹಾಸ ಇದೆ ಅದು ನಂದು ಸಹ. ಆ ಕಾರಣ ನಾನು ವಾಪಸ್ ಬಂದು ಶ್ರಮಿಸ್ಬೇಕು ಅಂತ ಬಂದೆ. ಆದ್ರೆ ಬಂದಾಗ ನಾನು ಹುಡುಕಾಡಿದೆ, ಎಷ್ಟು ಸಮಸ್ಯೆಗಳಿದೆ ಇಲ್ಲಿ. ಇಲ್ಲಿ ಬಡತನ, ಅಸಮಾನತೆ, ಇಲ್ಲಿ ಲಿಂಗ ಭೇದ ಭಾವನೆ, ಇಲ್ಲಿ ಆರ್ಥಿಕ ಭೇದ ಭಾವನೆ, ಇಲ್ಲಿ ಜಾತಿ ಭೇದ ಭಾವನೆ, ಬೇರೆ ಬೇರೆ ತರ ಅವ್ರ ಜೊತೆ ಕೋಮುವಾದ ಅನ್ನೋದು ಅತಿ ಬ್ರಾಹ್ಮಣ್ಯ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಇದನ್ನೆಲ್ಲ ಹೆಂಗೆ ಹೋಗಲಾಡಿಸೋದು? ಏನ್ ನಮಗ್ ಮಾರ್ಗ, ಏನ್ ನಮಗ್ ಸಿದ್ಧಾಂತ? ದೀರ್ಘಕಾಲದ ಪರಿಹಾರ ಅಂದ್ರೆ ನಮ್ಮ ಬಹಳ ಮುಖ್ಯವಾಗಿ ಸಿದ್ಧಾಂತ ಮುಖ್ಯ. ಆ ಸಿದ್ಧಾಂತನೇ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು ಮಾರ್ಗ ಏನ್ ಹೇಳ್ತಾರೆ, ಏನ್ ಹೇಳ್ತಾರ ಅವರಲ್ಲ? ಬಹಳ ಮುಖ್ಯವಾಗಿ ಸಮಾನತೆ, ನ್ಯಾಯ ಮತ್ತೆ ವೈಜ್ಞಾನಿಕತೆ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಎಲ್ಲರೂ ಹೇಳೋದು ಒಂದೇ, ಅದೇ ನಮಗ್ ಪರಿಹಾರ. ಕೂರ್ಗಿನ ಕಡೆ ಲೈನ್ ಮನೆಗಳಲ್ಲಿರೋ ಆದಿವಾಸಿ ಜನಾಂಗದವ್ರ ಪರವಾಗಿ ನಾವು ಕೆಲಸ ಮಾಡಿದೀವಿ. ಅಲ್ಲೂ ಕೂಡ ನಮ್ಮ ಬಹುಜನರನ್ನ ಯಾರು? ನಮ್ಮ ಮೂಲ ನಿವಾಸಿಗಳಂದ್ರೆ ಯಾರು? ಇವತ್ತಿನ ದಿನ 100,000 ವರ್ಷ 1,000,000 ವರ್ಷ ನಾವು ಶೋಷಣೆ ಒಳಗೆ ಶಿಕ್ಷಣದ ವಂಚಿತರಾಗಿ ಘನತೆಯ ವಂಚಿತರಾಗಿರೋರು ಯಾರು? ನಮ್ಮ SC ST OBC ಮೈನಾರಿಟಿ ಎಲ್ಲ ಜಾತಿ ಜನಾಂಗದ ಮಹಿಳೆಯರು. ಆದರೆ ಲಾಭ ಅನುಭವಿಸಿರೋರು ಯಾರು? ಜನವರ ಹಾಕೊಂಡಿರೋ ಗಂಡಸರು, ಮೇಲ್ವರ್ಗದ ಗಂಡಸರು. ಇವತ್ತಿನ ದಿನ ಅದೇ ವ್ಯವಸ್ಥೆ ಇದೆ. ಸೊ ನಾವು ಇವತ್ತಿನ ದಿನ ನಮಗೆ ಅಗತ್ಯ ಇರೋದು ತುರ್ತುವಿನ ಪರಿಹಾರಗಳು, ಇವಾಗ ಬೇಕಾಗಿರೋ ಪರಿಹಾರಗಳು, ಮತ್ತೆ ದೀರ್ಘಕಾಲದ ಪರಿಹಾರ. ತುರ್ತುವಿನ ಇವತ್ತಿನ ದಿನ ಇವಾಗ ಬೇಕಾಗಿರೋ ಪರಿಹಾರ ನಮ್ಮ ಮುಖ್ಯವಾಗಿ ನಾವೆಲ್ಲರೂ ಕಿರಣ್ ಕುಮಾರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಸ್ನೇಹಿತರು, ಮುಖಂಡರು, ನಾಯಕರು, ನಾವೆಲ್ಲ ನಮ್ಮ ಸಂಘಟನೆಗಳು ಸೇರಿಕೊಂಡು ನಾವು ಹುಡುಕಿ ಯಾರ್ಯಾರು ಇವತ್ತು ಜೀತ ಪದ್ಧತಿಯಲ್ಲಿ ಇವತ್ತಿಗೂ ಅನ್ಯಾಯದೊಳಗೆ ಬದುಕ್ತಾ ಇದ್ದಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ಆಚೆ ತಂದು ಪುನರ್ವಸತಿ ಮಾಡಿಸ್ಬೇಕು. ಅದನ್ನ ನಮ್ಮ ಕೈಲಾದಷ್ಟು ನಾವು ಮಾಡಿಸೋ ಜೊತೆ ಬಹಳ ಮುಖ್ಯವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ನೋಡಿ, ನಾವು ಸಂಘಟನೆ ಮಾಡಿದ ತಕ್ಷಣ ಬದಲಾವಣೆ ಆಗಲ್ಲ. ಸಂಘಟನೆ ಮಾಡಿದ ತಕ್ಷಣ ನಾವು ದೊಡ್ಡ ಮಟ್ಟದ ಹೋರಾಟದ ಕಿಚ್ಚು ಇರಬೇಕು. ಹೋರಾಟ ನೀವು ಆಡಳಿತ ವರ್ಗ ನೋಡಿ, ಯಾವಾಗಾದ್ರೂ ನೋಡಿ, ಇತಿಹಾಸದಲ್ಲಿ ನೋಡಿದ್ರೆ ಅವರಾಗವರೇ ಬಿಟ್ಕೊಟ್ಟಿಲ್ಲ. ನಾವು ಅದನ್ನ ಪಡ್ಕೋಬೇಕು, ಕಿತ್ಕೋಬೇಕು, ಕಸ್ಕೋಬೇಕು. ನೋಡಿ ನಮಗೆ
ಏನ್ ಮಾಡಿದ್ರೆ ನಮ್ಮ ರೈತರ ಹೋರಾಟಗಳು. ಇಲ್ಲಿ ಸ್ವಲ್ಪ ಜನ ನಮ್ಮ ರೈತರು ಕೃಷಿ ಕಾರ್ಮಿಕರು ಅಂತ ಹಾಕಿದ್ರೆ ರೈತರು ಅನ್ನೋದು ಗೊತ್ತಿದೆ. ರೈತರನ್ನೋದು ಒಂದು ವರ್ಷ ಕಾಲ ಅಲ್ಲಿ ಅವರ ಹಕ್ಕಿಗೋಸ್ಕರ, ಅವರ ಗೌರವಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವ್ರ ಮೇಲೆ ವಾಟರ್ ಕ್ಯಾನನ್ ಹಾಕಿದ್ರೆ, ಟಿಯರ್ ಗ್ಯಾಸ್ ಹಾಕಿದೆ ಈ ಸರ್ಕಾರ. ಈ ಸರ್ಕಾರನೇ ಭಯೋತ್ಪಾದನೆ ರೀತಿಯಲ್ಲಿ ಜನರ ಮೇಲೆ ವರ್ತನೆ ಮಾಡಿದೆ. ಅದಕ್ಕೆ ಹಾಕ್ಬೇಕು. ನಾನು ಸಹ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಮತ್ತೆ ಅವರ ತಂಡದವ್ರ ಜೊತೆ ಸೇರ್ಕೊಂಡು ನಾವು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಎಲ್ಲಿದು ಇದೆ ಅದನ್ನ ಗುರುತಿಸಿ ಹೋಗ, ಅದನ್ನ ವಿಮುಕ್ತ ಮಾಡಿ ನಾವು ಪುನರ್ವಸತಿ ಮಾಡಬೇಕು ಅನ್ನೋದು ಮುಖ್ಯ. ಆದ್ರೆ ಅದ್ರ ಜೊತೆ ಇವತ್ತಿನ ದಿನ ನಾವು ಉಚಿತ ಒಂದು ಇವತ್ತಿನ ದಿನ ನಮಗೆ ತುರ್ತುವಿನ ಪರಿಹಾರ ಜೊತೆ ದೀರ್ಘಕಾಲದ ಪರಿಹಾರ ಬಹಳ ಮುಖ್ಯ. ದೀರ್ಘಕಾಲದ ಪರಿಹಾರ ಅಂದ್ರೆ ನಾನು ಯೋಚನೆ ಮಾಡಿದ್ದೆ, ನಾನು 17 ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದೆ ಸೇವೆ ಮಾಡಬೇಕು ಅಂತ. ಇಲ್ಲಿ ನಾನು ಅಮೆರಿಕದ ಕರ್ನಾಟಕದಲ್ಲಿ ಹುಟ್ಟಿಲ್ದೆ ಇದ್ರು ನಾನು ನಮ್ಮ ತಂದೆ ತಾಯಿಲ್ಲ ಕರ್ನಾಟಕದವರೇ, ನನ್ನ ತಾತ ಮುತ್ತಜ್ಜಿ ಎಲ್ಲಾರು ನಮ್ಮ 65,000 ಏನ್ ನಿಮ್ಮ ಮೂಲ ನಿವಾಸ ಇತಿಹಾಸ ಇದೆ ಅದು ನಂದು ಸಹ. ಆ ಕಾರಣ ನಾನು ವಾಪಸ್ ಬಂದು ಶ್ರಮಿಸ್ಬೇಕು ಅಂತ ಬಂದೆ. ಆದ್ರೆ ಬಂದಾಗ ನಾನು ಹುಡುಕಾಡಿದೆ ಎಷ್ಟು ಸಮಸ್ಯೆಗಳಿದೆ ಇಲ್ಲಿ. ಇಲ್ಲಿ ಬಡತನ, ಅಸಮಾನತೆ, ಇಲ್ಲಿ ಲಿಂಗ ಭೇದ ಭಾವನೆ, ಇಲ್ಲಿ ಆರ್ಥಿಕ ಭೇದ ಭಾವನೆ, ಇಲ್ಲಿ ಜಾತಿ ಭೇದ ಭಾವನೆ, ಬೇರೆ ಬೇರೆ ತರ ಅದ್ರ ಜೊತೆ ಕೋಮುವಾದ ಅನ್ನೋದು ಅತಿ ಬ್ರಾಹ್ಮಣ್ಯ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಇದನ್ನೆಲ್ಲ ಹೆಂಗೆ ಹೋಗಲಾಡಿಸೋದು? ಏನ್ ನಮಗೆ ಮಾರ್ಗ, ಏನ್ ನಮಗೆ ಸಿದ್ಧಾಂತ? ದೀರ್ಘಕಾಲದ ಪರಿಹಾರ ಅಂದ್ರೆ ನಮ್ಮ ಬಹಳ ಮುಖ್ಯವಾಗಿ ಸಿದ್ಧಾಂತ ಮುಖ್ಯ. ಆ ಸಿದ್ಧಾಂತನೇ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು ಮಾರ್ಗ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ ಅವರೆಲ್ಲ? ಬಹಳ ಮುಖ್ಯವಾಗಿ ಸಮಾನತೆ, ನ್ಯಾಯ ಮತ್ತೆ ವೈಜ್ಞಾನಿಕತೆ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಎಲ್ಲರೂ ಹೇಳೋದೊಂದೇ, ಅದೇ ನಮಗೆ ಪರಿಹಾರ.